ಕರ್ನಾಟಕ ಜನತೆಗೆ ನನ್ನ ಪರವಾಗಿ ಪಕ್ಷದ ಪರವಾಗಿ ಆರ್ಥಿಕ ಅಭಿನಂದನೆಗಳು ಶುಭಾಶಯ ತಿಳಿಸ್ತೇನೆ. ಕಳೆದ ಮೂರ್ನಾಲ್ಕು ವರ್ಷದಿಂದ ಏನು ದುರಾಡಳಿತ ಮಾಡ್ಕೊಂಡು ಬರ್ತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ಕೆತ್ತು ಒಗೆದು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಅಸ್ತಿತ್ವಕ್ಕೆ ಬಂದದ. ಇದು ದೇಶಕ್ಕೆ ಒಂದು ಮಾದರಿಯ ಸರ್ಕಾರವಾಗಿ ಒಂದು ಹೊಸತನದ ಗಾಳಿ ಬೀಸ್ತಾ ಇದೆ. ಕರ್ನಾಟಕ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರಲ್ಲಿ ಬಲ ಬಂದಿದೆ, ನಾಯಕರಲ್ಲಿ ಬಲ ಬಂದಿದೆ. ಅನೇಕ ದಿನಗಳಿಂದ ಜನರ ಹಿತಕ್ಕಾಗಿ ದುಡಿತಕ್ಕಂಥ ಅಪೇಕ್ಷೆ ಇತ್ತು. ಒಳ್ಳೆಯ ಸರ್ಕಾರ ಬರ್ತದೆ ಅಂತೇಳಿ ಎಲ್ಲ ಜನರು ನಂಬಿಕೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತದಿಂದ ಆರಿಸಿ ಸುಭದ್ರ ಸರ್ಕಾರ ಮಾಡಿದ್ದಕ್ಕಾಗಿ ಮಾಡಿಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ಲ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದಕ್ಕಂಥ ವರ್ಕರ್ಗಳಿಗೂ ಕಾಂಗ್ರೆಸ್ ಸಪೋರ್ಟ್ ಮಾಡಿದಂಥ ಎಲ್ಲ ಮತದಾರರಿಗೂ ಈ ಮುಖಾಂತರ ವಂದನೆ ಸಲ್ಲಿಸ್ತೇನೆ. ಮತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಭಾಳ ಹಿಂದುಳಿದ ಜಿಲ್ಲೆ ಆಗಿದೆ. ನಮ್ಮ ಜಿಲ್ಲೆಯ ನಾಯಕರಾದಂಥ ಈಶ್ವರ್ ಸಿಂಗ್ ಖಂಡ್ರೆಯವರು ಈಶ್ವರ್ ಸಾಬರಿಗೆ ಮುಂಬರುತ್ತ ದಿನಗಳಲ್ಲಿ ಮಿನಿಸ್ಟರ್ ಸೀಟ್ ಕೊಡಬೇಕು, ಈ ನಮ್ಮ ಜಿಲ್ಲೆ ಉದ್ಧಾರ ಅಭಿವೃದ್ಧಿ ಹೊಂದಬೇಕಾದ್ರೆ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ರಹೀಂಖಾನ್ ಸಾಬರಿಗೆ ಸಹ ಮಂತ್ರಿ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಪಥದ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ನಾಯಕರಿದ್ದಾರೆ. ಅವರು ಈ ಬರ್ತಕ್ಕಂಥ ದಿನಗಳಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಸಿಗ್ತದೆ ಅಂತೇಳಿ ನಮ್ಮ ನಂಬಿಕೆ ಇದೆ. ಮತ್ತು ನಮ್ಮ ಎಲ್ಲ ಮುಖಂಡರಲ್ಲಿ ಹೈಕಮಾಂಡ್ನಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ ಮುಂಬರೋ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಇಬ್ಬರು ನಾಯಕರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕಾಗಿ ಈ ಮುಖಾಂತರ ಕಳಕಳಿಯ ಮನವಿ ಮಾಡಿಕೊಳ್ತೇವೆ. ಯಾಕಂದರೆ ನಮ್ಮ ಗಡಿನಾಡು ಬೀದರ್ ಜಿಲ್ಲೆ ಅನೇಕ ಹಿಂದುಳಿದ ಜಿಲ್ಲೆ ಆಗಿದೆ, ಅನೇಕ ಅಭಿವೃದ್ಧಿ ಕೆಲಸಗಳು ಇನ್ನೂ ಆಗಬೇಕಾಗಿದೆ. ಕಳೆದ ಸರ್ಕಾರದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟರೆ ಅಭಿವೃದ್ಧಿ ಕೆಲಸಗಳಾಗ್ತದೆ, ಎಲ್ಲ ಸುಗಮ ಸರ್ಕಾರದ ನಡೆಸ್ಲಕ್ಕ ನಮ್ಮ ನಾಯಕರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ದೇವರು ಅನುಗ್ರಹ ಮಾಡಲಿ ಎಂದು ಈ ಎರಡು ನನ್ನ ಮಾತು ಮುಗಿಸ್ತೀನಿ. ಸರಿ, ಈಗ ಐದು ಗ್ಯಾರಂಟಿ ಕೊಟ್ಟಿಲ್ಲ, ಅವು ಇಡಿಸ್ತಾರೆ. ಹಾಂ, ಈಗ ಕಳೆದ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿ ಕಾರ್ಡ್ ಏನೇನು ಗ್ಯಾರಂಟಿ ಆಶ್ವಾಸನೆ ಯೋಜನೆಗಳು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಘೋಷಣೆ ಮಾಡಿದರೆ ಅವೆಲ್ಲವೂ ಅಸ್ತಿತ್ವಕ್ಕೆ ಬರ್ತವೆ. ಯಾರೂ ಕಳವಳಗೊಳ್ಳೋದು ಬೇಡ, ವಿಚಲಿತಗೊಳ್ಳೋದು ಬೇಡ. ಇವತ್ತೇ ಮುಂಜಾನೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಭಾಷಣದಲ್ಲಿ, ಏನೇನು ನಾವು ಆಶ್ವಾಸನೆ ಕೊಟ್ಟಿದ್ದೆವು ಅವೆಲ್ಲವೂ ಈಡೇರಿಸ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲ ಮತದಾರರು ಎಲ್ಲ ಕರ್ನಾಟಕ ಜನತೆ ಏನದ ಅಂದ್ರೆ ಯಾವುದೇ ಮಾತಿಗೆ ಕಿವಿಗೊಡದೆ ಸದೃಢವಾಗಿರಬೇಕು. ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಯೋಜನೆಗಳು ಸರ್ಕಾರ ಜಾರಿಗೆ ತರ್ತದೆ. ಅದಕ್ಕಾಗಿ ತಾವು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀವಿ. ನಮ್ಮ ಬೀದರ್ ಜಿಲ್ಲೆ ಜೋ ಏನ ಬಹುತ್ ಪಿಛಡಾ ಹುವ ಜಿಲ್ಲಾ ಹೇ, ಉಸ್ಕೋ ಬಹುತ್ ಡೆವಲಪ್ಮೆಂಟ್ ಕ ಜರುರತ್ ಹೇ. ಜೋ ಹಮಾರ ಜೋ ನೇತಾ ಹೇ, ದೋ ಈಶ್ವರ್ ಖಂಡ್ರೆ ಸಾಹಬ್ ಹೇ, ರಹೀಂ ಖಾನ್ ಸಾಹಬ್ ಹೇ, ಉನ್ ಲೋಗೋಕ್ಕೂ ಕ್ಯಾಬಿನೆಟ್ ಕೆ ಮಿನಿಸ್ಟ್ರಿ ದೇನಾ ಬೋಲ್ಕೆ ಹಮ್ ಹಮಾರೇ ಕಾಂಗ್ರೆಸ್ ಕೆ ತರಫ್ ಸೆ ಹಮ್ ಕಾರ್ಯಕರ್ತ ಕೆ ತರಫ್ ಸೆ ಹಮ್ ಹಮಾರೇ ಜೋ ನೇತಾಗಣ ಹೇ, ಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹಬ್ ಉಪ ಮುಖ್ಯಮಂತ್ರಿ ಔರ್ ಸಿದ್ದರಾಮಯ್ಯ ಸಾಹಬ್ ಸೆ ಯಹಿ ಗುಜಾರಿಶ್ ಕರ್ತೆ ಹೇ ಕಿ ಆನೆ ದಿನೋ ಮೇ ಜೋ ಕ್ಯಾಬಿನೆಟ್ ಕೆ ವಿಸ್ತಾರ ಹೋಗಾ ಉಸ್ಮೇ ಹಮಾರ ಬೀದರ್ ಕೆ ಜೋ ದೋ ದೋ ವಿಧಾಯಕ್ ಹೇ ರಹೀಂ ಖಾನ್ ಸಾಹಬ್ ಅವರು ಈಶ್ವರ್ ಸಾಹಬ್ಕು ಜಲ್ದ್ ಸೆ ಜಲ್ದ್ ಮಂತ್ರಿ ಬನಾಯ ತೋ ಹಮಾರ ಜಿಲ್ಲೆ ಅವ್ರ ಹಮಾರ ಡಿಸ್ಟ್ರಿಕ್ಟ್ ಪ್ರಗತಿ ಹೋತಾ ಬೋಲ್ಕರ್ ಹಮ್ ಈ ಮೀಡಿಯಾ ಕೆ ತರಫ್ ಸೆ ಹಮ್ ವಿನಂತಿ ಕರ್. ಆಪ್ಕಾ ನಾಮ್ ಸರ್? ಮೇರಾ ನಾಮ್ ಜಾಸ್ಪರ್ ಸಂದೀಪ್ ಚಿದ್ರಿ, ಬ್ಲಾಕ್ ಕಾಂಗ್ರೆಸ್ ಸೆಕ್ರೆಟ್ರಿ.